ಸರ್ ಸರ್ ಮಾಡಿಬಿಟ್ಟು ಒಂದು ಇದು ಹೊಡಿಸ್ಬಿಟ್ಟು ಔಟ್ಸೈಡ್ ಓಟಕ್ಕೆ ಎಲ್ಲ ಒಂದು ಪ್ಲಾನ್ ಮಾಡಿ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಂಡು ಹಾಂ ಎಲ್ಲರೂ ಬಂದುಬಿಡ್ರಿ ಎಲ್ಲ ಡಿವಿಜನ್ ತರಿಸ್ಬಿಟ್ಟು ಈ ಒಂಟಿ ಸಾಲಗಲ್ಲ ಅದು ಇನ್ನೂ ಹೆಚ್ಚಿಗೆ ಮಾತ್ರ ಭಾರಿ ಡೇಂಜರ್ ಹಾಂ ಯಾಕಂದ್ರೆ ಒಂದ್ಸರಿ ಅದು ಮನುಷ್ಯನ ಅಟ್ಯಾಕ್ ಮಾಡಿದ್ರೆ ಮತ್ತೆ ಅದೇ ಮಾಡುತ್ತೆ ಮಾಡಿಸ್ಬೇಕು ಯಾರು ಅವ್ರ ಕಡೆ ಇವರು ಈಗ ಅದ್ರದ್ದು ಏನು ಪರಿಹಾರ ಏನೆಲ್ಲ ಮಾಡ್ತಿದ್ದೀರಿ ಸರ್ ಒಂದೇನಂತಂದ್ರೆ ಬಡವ ಇದ್ದಾನೆ ಅವನು ಬಡವ ಇದ್ದಾನೆ ಅದಕ್ಕೆ ಸರ್ಕಾರದಿಂದ ಏನೇನು ಸೌಲಭ್ಯ ಇದೆ ನೀವೆಲ್ಲ ಕೊಡಬೇಕು ಯಾವುದು ಇದು ಮಾಡೋಂಗಿಲ್ಲ ನಾನು ಫಾರೆಸ್ಟ್ ಮಿನಿಸ್ಟ್ರಿಗೂ ಮಾತಾಡ್ತೇನೆ ನೀವು ಅದಕ್ಕೆ ಏನೇನಿದೆ ಎಲ್ಲ ಅವ್ರಿಗೆ ಕೊಡೋದು ಕೊಡಬೇಕು ಸರ್ ಏನು ಹೇಳ್ತಾರೆ ಕಮ್ಯುನಿಟಿಗೆ ತಂದು ಕೊಡ್ತೀವಿ ಬಟ್ ಕಾನೂನಾತ್ಮಕವಾಗಿ ಅವ್ರ ಫಾರೆಸ್ಟ್ ಒಳಗಡೆ ಬಂದಿರೋದ್ರೆ ಏನು ಮಾಡ್ಲಿಕ್ಕಾಗಲ್ಲ ಫಾರೆಸ್ಟ್ ಅಂದರೆ ಸುಮ್ಮನೆ ಬಂದಿರೋದು ಅದಕ್ಕೆ ಅಲ್ಲಿ ಬರಲ್ಲ ನೀವು ರೈತರಿಗೆ ದರ್ಗ ವಯಕ್ಕೆ ಬರಲೇಬೇಕಾದ್ರೆ ನ್ಯಾಚುರಲ್ ಇದಕ್ಕಾಗಿ ಮಾಡಿ ನಾನು ಹೇಳ್ತೀನಿ ಅದಕ್ಕೆ ಅವನಿಗೆ ಪರಿಹಾರವಾಗಿ ಏನೇನು ಸಿಗಬೇಕು ಎಲ್ಲ ಬರೋಂಗೆ ಆಗ್ಬೇಕು ಸರ್ಕಾರದಲ್ಲಿ ಅದು ಮಾಡಕ್ ಮಾಡಿ ನೀವು ಪ್ರಯತ್ನ ಇದಾಗಬೇಕು ಈಗ ಏನಾಗಬೇಕು ಅದೆಲ್ಲ ಮಾಡೋಣ ಅದರಿಂದ ಮಾಡಬೇಕಲ್ಲ ಸರ್ ಈಗ ನಮ್ಗೆ ಏನು ಪರಿಹಾರ ಕೊಡ್ತಾರೆ ಅನ್ನೋ ನಾಲ್ಕು ದಿನ ಗೊತ್ತಾಗಬೇಕಲ್ಲ ಈಗ ಅವನಿಗೆ ಒಬ್ಬ ಮಗ ಇದ್ದಾನೆ ಅವನು ಕೂಲಿ ಮಾಡ್ಕೊಳ್ತೀನಿ ನನ್ನ ತಂದೆ ಗಂಡ ಹೆಂಡತಿ ಮಗ ಮಾತ್ರ ಇರೋರು ಮೂರೇ ಜನ ಇರೋ ಅಂತಾರೆ ಈಗ ಆಧಾರ ಸ್ತಂಭ ಇರೋ ಇವನು ಈಗ ಹೋಗಿದ್ದಾನೆ ಅದಕ್ಕೆ ಈಗ ದಾನ ಮಾಡೋರಿಗೆ ಅವ್ರ ದಾರಿ ಆಗ್ಬೇಕಲ್ಲ ನೀವು ಇದ್ದೀರಿ ಸರ್ ಈಗ ನಮ್ಗೆ ಒಂದು ಬೇಕಲ್ಲ ಈ ಸ್ಥಳದಲ್ಲಿ ಏನು ಪರಿಹಾರ ಕೊಡ್ತೀರಾ ಯಾವ ಕಡೆಯಿಂದ ಏನು ಕೊಡಿಸ್ತೀರಾ ಅನ್ನೋದು ನಮ್ಗೆ ಹೇಳಿ ಸರ್ ಪಾಸಿಟಿವ್ ಆಗಿ ಕೊಡ್ರಿ ಏನೇನು ಆಗ್ಬೇಕಾಗುತ್ತೆ ಅದೆಲ್ಲವೂ ಮಾಡಿ ಯಾಕೆ ನಾನು ಮಾತಾಡ್ತೀನಿ ನಾನು ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ಅದಕ್ಕೆ ಏನು ಸೂರು ಪರಿಹಾರ ಇದೆಯಲ್ಲ ಅದು 5 ಲಕ್ಷದ ಪರಿಹಾರ ಇದೆ ಅದು ಅದು ಏ ಅದು ಏನಾಗುತ್ತೆ ಅದು ಎಷ್ಟು ಅಂತ ಅದು ಮಾಡಿ ಅಲ್ಲ ನಾವು ಮಾಡ್ತೀವಿ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಆಗುತ್ತೆ ಅಷ್ಟು ಕೊಡೋಕ್ಕೆ ನೀವು ಟ್ರೈ ಮಾಡಿ ನಾನು ಮಾತಾಡ್ತೀನಿ ಮಾಡಬೇಕು ಮಾಡಬೇಕು ಬಡವ ಇದ್ದಾನೆ ಮಾಡಬೇಕು ಅವ್ರ ಭಾಗ್ಯದ ಏನಿದೆ ಅವೆಲ್ಲ ಮಾತಾಡಬೇಕು ಅಲ್ಲ ಕೊಡಕ್ಕೆ ನೋಡ್ರಿ ನಾನು ಹೇಳಿದ್ದೇನಲ್ಲ ಸರ್ಕಾರದಲ್ಲಿ ಎಷ್ಟು ಕೊಡಕ್ಕೆ ಅವಕಾಶ ಇದೆ ಅಷ್ಟು ಕೊಡಕ್ಕೆ ಅಷ್ಟು ಅದೆಲ್ಲ ಇಲ್ಲ ಬಿಡಿ ಹೇಳಿದ್ದೀನಿ ಅದೆಲ್ಲ ಯಾವ್ದು ಮಾಡಕ್ ಹೋಗ್ಬೇಡಿ ಪಾಸಿಟಿವ್ ಮಾಡಿ ಡಿಪಾಸಿಟ್ ಮಾಡಿ ಏನಾಗಬೇಕು ನಾವು ಪ್ರಯತ್ನ ಪಡೋಣ ಯಾವ ರೈತರಿಗೂ ತೊಂದರೆ ಬಂದಿಲ್ಲ ಇಲಾಖೆ ಹತ್ರ ಬಂದಾಗ ಅಂತ ಹೇಳ್ತಾರೆ ಅದೇ ಮಾಡೋಣ ಫೋಟ ಪಕ್ಕ ಅಂತ ಬಂದಿದ್ದಾರೆ ಫೋಟದ ಹತ್ರ ಇರ್ಬೇಕಾದ್ರೆ ಅಲ್ಲಿ ಒಂದು ಮನೆಯಿಂದ ತಗೊಂಡು ಮಾಡಿ ಅದೇನೋ ಕುಂಬಿಗೆ ಏನು ಅಂತಿರಲ್ಲ ಅದು ಮಾಡಿಬಿಟ್ಟು ಯಾವ ಕಡೆ ಒಯ್ದಾಗುತ್ತೆ ಆ ಕಡೆ ಕಳಿಸ್ಬಿಡಿ ಈಗ ನೀವೆಲ್ಲರೂ ಇವತ್ತು ಎಷ್ಟೊತ್ತಿಗೆ ಇದು ಮಾಡ್ತೀರೋ ಗೊತ್ತಿಲ್ಲ ಇಮಿಡಿಯೇಟ್ಲಿ ತಗೊಂಡು ಎಲ್ಲ ವೆಪನ್ಸ್ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ತರಿಸ್ಬಿಡಿ ಅವರೆಲ್ಲ ತರಿಸ್ಬಿಟ್ಟು ಈ ಕಾಡಿಂದ ಎಷ್ಟಾಗುತ್ತೆ ಅದು ಹೊರಗೆ ಹಾಕ್ಸ್ಬೇಕು ಹಿಡಿಯಕ್ಕೆ ನೋಡಿ ಅರ್ಜುನ್ ಗಿರ್ಜುನ್ ತರಿಸೋದು ಅನ್ನ ಪ್ಲಾನ್ ಮಾಡಿರಿ ಮುಂದೆ ಅರ್ಜುನ್ ತರಿಸ್ಬೇಕು ಬೇರೆ ಯಾವುದ್ರ ಹತ್ರ ಆಗಲ್ಲ ಅದು ಬೇರೆಯೇ ತರಿಸ್ಬೇಕು ಅದು ಅಂತ ಪಳಿಗೆ ಸಿಡಿಯೋದಾದ್ರೆ ಅದು ಮಾಡಿ ಇವತ್ತು ಈ ಭಾಗದಿಂದ ಯಾಕಂದ್ರೆ ಜನರಿಗೆ ಭಯ ಜಾಸ್ತಿ ಇದೆ ಓಡಿಸ್ಲಿಕ್ಕೆ ಏನು ಮಾಡ್ಬೇಕು ಈಗ ಆದ ತಕ್ಷಣನೇ
ಎಲ್ಲ ರೇಂಜರು ಬರ್ತಾರೆ, ಎಲ್ಲ ಭಾಗದ ರೇಂಜರು ಇಲ್ಲಿವರೆಗೂ ಫಾರೆಸ್ಟ್ ಇಲಾಖೆ ಯಾರು ನೋಡಿರಲ್ಲ ರೈತರು ಸರ್, ಯಾಕಂದ್ರೆ ಅವು ಬರ್ತಾವೆ ಯಾರು ಹೋಗ್ತಾರೆ. ಇನ್ನೊಂದೇ ಸಾರಿ ಮಾಡಿಸ್ಬೇಕು ಅದನ್ನ. ಎಲ್ಲಿ ಮಾಡಿಸ್ತೀರಿ ಪಿ ಎಂ ಆರ್ ಪಿ ಎಂ ಆರ್ ಇಮಿಡಿಯೇಟ್ಲಿ ಮಾಡಿಸ್ತೇನೆ, ಡಾಕ್ಯುಮೆಂಟ್ ಮಾಡಿಸ್ಬೇಕು ಅದನ್ನ. ಮಾಡಬೇಕು ಎಲ್ಲರೂ ಗೌರವಿತ ಸರಿನಪ್ಪ ಆಯ್ತಾ. ಪಿ ಎಂ ಆರ್ ಆಗ್ಲಿ ಇಲ್ಲಿ ಇಟ್ಕೊಳ್ಳೋದ್ ಬೇಡ, ಅದು ಇದ್ದಷ್ಟು ಇಲ್ಲಿದ್ದಷ್ಟು ನಮಗೆ ನಿಮ್ಮ ಭರವಸೆ ಎಲ್ಲ ಕಡೆ ಟ್ರಂಚ್ ಹೊಡಿಬೇಕು ಸರ್. ಬರಬೇಡಿ, ಯಾಕಂದ್ರೆ ಸಿಟ್ಟಿಗಿದೆ, ಅದು ಹೋಗೋವರೆಗೆ ಯಾರು ಕಾಡಿಗೆ ಬರಬೇಡಿ. ಇವತ್ತೊಂದು ಅವರು ಇದು ಮಾಡೋವರೆಗೆ ಓಡಿಸೋವರೆಗೆ ಓಡಿಸೋವರೆಗೆ ಯಾರು ಬರಬೇಡಿ. ಇವತ್ತು ಬರ್ತಾರೆ, ಶುರು ಮಾಡ್ತಾರೆ. ಮೂರು ವರ್ಷದಿಂದ ಆನೆ ಬರ್ತೈತೆ, ಅದು ಇಲಾಖೆ ಓಡಿಸ್ತಾ ಇದ್ರು. ಇಲಾಖೆ ಓಡಿಸೋ ಕೆಲಸ ಮಾಡ್ತಾರೆ, ಆದ್ರೆ ಮತ್ತೆ ಬರುತ್ತೆ ಕಿಲೋಮೀಟರ್ ಓಡುತ್ತೆ. ಮಾಡಿದ್ದೆ ಎಲ್ಲರೂ ನಿಮ್ ಸಮಾಜ ಲೀಡರ್ ಇಷ್ಟೇ ಮಾಡಿದ್ದೆ, ನಾನು ಯಾರು ಮಾಡಿದ್ದೆ. ತಂಗಿಗೆ ಅವಳಿಗೆ ಅಷ್ಟು ನಿಧಿ ಇಲ್ಲ ಅಂತ ಹೇಳ್ತಾರೆ. ಬಡ ಕುಟುಂಬ ನೋಡಿ, ನೀವು ಅದೇ ಮಾಡಿದ್ರಿ ತಪ್ಪು. ಶಾಲೆಗೆ ಹೋದ್ರೆ ಮಗನಿಗೆ ಫ್ರೀ ಬಿಟ್ಟಿದ್ರೆ. ಬಸವಾಪುರದ ತಿಮ್ಮಪ್ಪ ಅನ್ನೋರು ಇವತ್ತು ಬೆಳಗ್ಗೆ ಮತ್ತು ಬೆಳಗ್ಗೆ ಬೆಳಗಿನ ಜಾವ ಅವರ ತೋಟದ ಹತ್ರ ಇರುವಂಥ ಕಾಡ ಹತ್ರ ಆ ಕಡೆ ಹೋದಾಗ ಆಕಸ್ಮಿಕವಾಗಿ ಒಂದು ಒಂಟಿ ಸಲಗ ಅಲ್ಲಿ ಕಾಡೇ ಬಂದಿದ್ದು ಗೊತ್ತಿರಲಿಲ್ಲ. ಅಲ್ಲಿ ಜೊತೆಗೆ ಎರಡು ಮೂರು ಜನ ಇದ್ರೆ ಅಂತ ಅವರು ಆ ಸಂದರ್ಭದಲ್ಲಿ ಸಡನ್ಲಿ ಅಟ್ಯಾಕ್ ಮಾಡಿದೆ, ತಪ್ಪಿಸೋಕ್ಕಾಗಿಲ್ಲ. ನಿಜವಾಗಲೂ ಅದು ಇವತ್ತು ಅವರು ಆನೆ ತುಳಿದಾಕಿ ಶವವಾಗಿದ್ದಾರೆ. ಭಾಳ ದುಃಖ ಆಗುತ್ತೆ, ಯಾಕಂದರೆ ಒಂದು ಬಡ ಕುಟುಂಬ ಅದು, ಆ ಕುಟುಂಬದಲ್ಲಿ ಆಧಾರ ಅವರೇ ಆಗಿದ್ದರು. ಈಗ ಮಗನು ಇದ್ದಾನೆ, ಅಷ್ಟೊಂದು ಅವನಿಗೂ ಒಂದು ಅಷ್ಟೊಂದು ಇದು ಇಲ್ಲ, ಮಾಹಿತಿಗಳಿಲ್ಲ. ಕುಟುಂಬದಲ್ಲಿ ಅಷ್ಟೊಂದು ಪ್ರಗತಿ ಏನು ಹೊಂದಿಲ್ಲ ಅವರು. ಸಣ್ಣ ಮನೆ ಇದೆ, ಆದರೆ ಅವ್ರ ಬದುಕಿಗೆ ಅವನು ಆಶ್ಚರ್ಯ ಆಗಿದ್ದ, ಯಾಕೆ ಹಿಂಗಾಯಿತು ಗೊತ್ತಿಲ್ಲ. ಭಾಳ ಬೇಜಾರಾಗುತ್ತೆ. ಹಾಗಾಗಿ ಈಗ ಫಾರೆಸ್ಟ್ ಇಲಾಖೆಯವರಿಗೆಲ್ಲ ಕಂದು ಮಾಜೂರು ಮಾಡಿ ಪೊಲೀಸ್ ಇಲಾಖೆಯವರೆಲ್ಲ ಮಾಡಿದ್ದಾರೆ. ಸರ್ಕಾರದಿಂದ ಏನು ಬರಬೇಕು ಇಲಾಖೆಯವರಿಗೆ ಹೇಳಿದ್ದೀವಿ, ಇಲಾಖೆಯವರು ಅದನ್ನು ತಕ್ಷಣ ಮಾಡಿಕೊಳ್ಳಿಕ್ಕೆ ಅವರೆಲ್ಲ ಒಪ್ಕೊಂಡಿದ್ದಾರೆ. ಈಗ ಅವರೇ ಇಲಾಖೆಯವರೇ ಮಾಡಬೇಕು. ಈಗ ಈಗ ಎಲೆಕ್ಷನ್ ಇರೋದ್ರಿಂದ ನಾವೇನು ಹೇಳಿ ಮಾಡೋಕೆ ಬರೋದಲ್ಲ, ಡಿಪಾರ್ಟ್ಮೆಂಟವ್ರು ಅದೆಲ್ಲ ಮಾಡ್ತಾರೆ. ಮತ್ತು ಡಿಪಾರ್ಟ್ಮೆಂಟವ್ರು ಎಲ್ಲರಿಗೂ ಹೇಳಿದ್ದೆವು, ಎಲ್ಲರಿಗೂ ಊರಿನವರೆಲ್ಲ ಹೇಳಿದ್ದಾರೆ. ಈ ಆನೆ ಓಡಿಸ್ಲಿಕ್ಕೆ ಕೂಂಬಿಗೆ ಏನು ಮಾಡ್ತಾರೊಂದು ಅದು ಏನು ಅದಕ್ಕೆ ಎಲ್ಲ ವಲಯದಿಂದ ಕರೆಸಿ ಅದನ್ನು ಎಲ್ಲರೂ ಸೇರಿ ಇವತ್ತು ಮಾಡಬೇಕು ಅಂತ ಹೇಳಿದ್ದೀನಿ. ಆನೆ ಎಲ್ಲಿದೆ ಅದನ್ನು ಓಡಿಸ್ಬೇಕು ಅಂತಲೂ ಸಹ ಹೇಳಿದ್ದೀನಿ. ಗ್ರಾಮಸ್ಥರಿಗೆ ಹೇಳಿದ್ದೀನಿ, ಕಾಡು ಕಡೆ ಸದ್ಯಕ್ಕೆ ಯಾರೂ ಹೋಗಬೇಡಿ, ಸ್ವಲ್ಪ ದಿನ ಕಾಡು ಕಡೆ ಹೋಗಬೇಡಿ. ಭಯ ಇದೆ, ಯಾಕಂದರೆ ಒಂದು ಆನೆ ಒಂದು ಸರಿ ಯಾರು ಅಟ್ಯಾಕ್ ಮಾಡಿದರೆ ಅದು ಮತ್ತೆ ಮಾಡ್ತಾ ಇರುತ್ತೆ. ಅದರಿಂದ ಒಂಟಿ ಸಲಗೆ ಇದ್ದಂಥ ಸಂದರ್ಭದಲ್ಲಿ ಯಾರೂ ಹೊರಗಡೆ ಹೋಗಬೇಡಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಅಂತಲೂ ಹೇಳಿದ್ದೀನಿ. ಅವರೆಲ್ಲರಿಗೂ ಮನವರಿಕೆ ಮಾಡಿದ್ದೀನಿ. ಮತ್ತು ಡಿಪಾರ್ಟ್ಮೆಂಟವ್ರು ಅದು ಓಡಿಸ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಪಡ್ತಂತ ಹೇಳಿದ್ದಾರೆ. ಇದು ಭಾಳ ನೋವಿನ ಸಂಗತಿ. ಅದರಿಂದ ಸರ್ಕಾರದಿಂದ ಏನಾಗಬೇಕು ಅವರಿಗೆ ಪರಿಹಾರ ಅದನ್ನು ಸರ್ಕಾರದ ಬರೋಕ್ಕೆ ಕೊಡಿಸ್ಲಿಕ್ಕೆ ಹೇಳಿದ್ದೀನಿ.